ಮೊದಲನೇದು ಯುಗಾದಿ ದಿನ ನಾವು ಮಾಂಸ ತಿನ್ನಲ್ಲ. ಭಾನುವಾರ ನನ್ನ ಮನೆದೇವರು ಹಂಗ ತಿನ್ನಲ್ಲ. ಸೋಮವಾರ ಅಭ್ಯಾಸ ಇಲ್ಲ, ತಿನ್ನೋದಿಲ್ಲ. ಮಂಗಳವಾರ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನೋಡಿ, ಹಲಾಲು ಜಟ್ಕ ಇದನ್ನ ಸೃಷ್ಟಿ ಮಾಡಿದ್ದು ಕೆಲವು ವ್ಯಕ್ತಿಗಳು, ಕೆಲವು ಪಕ್ಷದವರು. ಇವ್ರು ಮಾಡೋಂಥ ಒಂದು ಆಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಏನೇನು ಈಗ ಪೂಜೆ ಮಾಡ್ತಾರೋ ಪೂಜೆ ಮಾಡ್ಕೊಳ್ಳಿ, ಯಾವ ಪದ್ಧತಿ ಇದೆಯೋ ಆ ಪದ್ಧತಿ ಮಾಡ್ಕೊಂಡೋಗ್ಲಿ. ಅವ್ರು ಮುಸಲ್ಮಾನರು ಹಲಾಲ್ ಮುಖಾಂತರ ಮಾಡ್ಕೋತಾರೆ ಮಾಡಲಿ, ಹಿಂದೂಗಳು ಜಟ್ಕ ಬೇಕು ಅಂತೇಳಿ ಮಾಡ್ಕೊಂಡೋಗ್ಲಿ. ಇದರಲ್ಲಿ ಏನು ಗೊಂದಲ ಏನು? ನಮ್ಮನೆ ಬಂದು ಅದನ್ನೇ ಮಾಡಿ ಅಂತಂದು ಮುಸಲ್ಮಾನರು ಹೇಳಲ್ಲ, ಮುಸಲ್ಮಾನರಿಗೆ ಹೋಗಿ ಇದನ್ನೇ ಮಾಡಿ ಅಂತ ನಾನು ಹೇಳಕ್ಕೆ ಬರಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡೋಗ್ತಿದ್ದಾರೆ. ಯಾಕೆ ಗೊಂದಲ ಯಾಕೆ ನಿರ್ಮಾಣ ಮಾಡ್ತೀರಿ? ಇದು ಸಮಾಜವನ್ನು ಒಡೆಯೋ ದಿಕ್ಕದಲ್ಲಿ ಮಾಡ್ತಿರಂತ ಕುತಂತ್ರ ಇದು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅದಕ್ಕೋಸ್ಕರ ನಾನು ಹೇಳಿಕೊಟ್ಟಿರೋದು, ಇಲ್ಲಿ ರಾಜಕಾರಣ ಮಾಡಕ್ಕೆ ನಾನು ಇಷ್ಟಪಡಲ್ಲ. ರಾಜಕಾರಣ ಮಾಡೋದಕ್ಕೆ ಜಾಗ ಇದೆ. ಚುನಾವಣೆ ಬಂದಾಗ ಒಬ್ರಿಗೊಬ್ರು ತೊಡೆ ತಟ್ಟಿ ನೀನೇನೇನು ಹೇಳ್ತೀವಿ ಜನಗಳ ಮಧ್ಯೆ ಹೇಳಪ್ಪ, ನಾನೇನು ಜನಗಳ ಮಧ್ಯೆ ಹೇಳ್ತೀನಿ, ನಾವೇನೇನು ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ, ನೀವೇನೇನು ಮಾಡಿದ್ರೆ ನೀವು ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಹಿಜಾಬ್ ಯಾರು ತಂದಿದ್ದು ಕಾಂಗ್ರೆಸ್ನವ್ರು ಹೇಳಿ ನೋಡೋಣ. ಉಡುಪಿನಲ್ಲಿ 6 ಜನ ಹೆಣ್ಮಕ್ಕಳು, 96 ಜನ ಮುಸಲ್ಮಾನರ ಮಕ್ಕಳಿದ್ದರು. 6 ಜನ ಹೆಣ್ಮಕ್ಳು ತಲೆ ಮೇಲೆ ತಟ್ಟಿ ಹಿಂಗೆ ಮಾಡಿಕೊಡ್ದು, ಸ್ಕೂಲಿಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಇಷ್ಟು ವರ್ಷ ಓದಂಗೆ ಹೋಗಿ ಅಂತ ಹೇಳಿದ್ದಿದ್ರೆ ಆರಾಮಾಗ್ತಿತ್ತು, ಇಡೀ ರಾಜ್ಯ ದೇಶ ತಣ್ಣಗಿರ್ತಿತ್ತು. ಯಾರು ಮಾಡಿದ್ದಿದ್ದನ್ನು ಹೇಳಿ? ಇದನ್ನು ಹರ್ಷನ ಕೊಲೆ ಆಯಿತು, ತಕ್ಷಣ ಉಗ್ರವಾಗಿ ಖಂಡನೆ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಬಾಯಲ್ಲಿ ಬಂತ? ರಾಜಕಾರಣ ಮಾಡೋರ ಬಗ್ಗೆ ಚುನಾವಣೆ ಬಂದಂತ ನಾನು ಮಾಡ್ತೇನೆ. ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಚುನಾವಣೆ ಬಂದಿದ್ದು ಬೇರೆ, ಆ ಸಂದರ್ಭದಲ್ಲಿ ನಾವೇನು ಅಭಿವೃದ್ಧಿ ಕೆಲಸ ಮಾಡಿದ್ವಿ, ನೀವೇನು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಹೇಳೋಣ. ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗಿರೋಂಥ ಕಾಂಗ್ರೆಸ್ಸು, ಹಿಜಾಬು, ರಾಷ್ಟ್ರಧ್ವಜ, ಅದೇ ರೀತಿ ಇದೆಂಥದ್ದು ಎಂಥದ ಹಲಾಲು ಈ ಹೆಸರುಗಳೇ ನಾವು ಕೇಳಿರಲಿಲ್ಲ. ಹಿಜಾಬ್ ಕೇಳಿದ್ರೆ ನೀವು, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಏನಾಗುತ್ತೆ, ಮುಸಲ್ಮಾನರು ತೃಪ್ತಿ ಪಡಿಸಬೇಕು ಅನ್ನೋ ಅವ್ರ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ನಾವು ಹಿಂದುತ್ವದವರೇ, ಹುಟ್ಟದಿಂದನೂ ಹಿಂದುತ್ವದ ಬಗ್ಗೆ ಬಂದಿರೋರು ನಾವು. ಆದರೆ ಮುಸಲ್ಮಾನರು ವಿರೋಧ ಮಾಡಲ್ಲ ನಾವು. ಯಾರು ಮುಸಲ್ಮಾನರು ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದು ಹೋರಾಟ ಮಾಡಿದ್ರೋ, ಯಾರು ಮುಸಲ್ಮಾನರು ರಾಷ್ಟ್ರಭಕ್ತರಿದ್ದಾರೋ ಅವ್ರಿಗೆ ಗೌರವ ಕೊಡ್ತೀವಿ. ಇಲ್ಲಿ ಅನ್ನತೆಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೇ ನಾವು ಬಿಡೋದಿಲ್ಲ. ಎನ್ಐಎ ತನಿಖೆಗೆ ಅಲ್ಲೇ ನಿನ್ನೆಯಿಂದ ಶುರು ಆಗಿದೆ. ಖಂಡಿತ ನನಗೆ ನಂಬಿಕೆ ಇದೆ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋಂಥ ನಂಬಿಕೆ ಇದೆ. ಯಾಕೆಂತಂದರೆ ಹರ್ಷ ಇದ್ದಕ್ಕಿದ್ದಂಗೆ ಒಬ್ಬನೇ ಒಬ್ಬನು ಬಂದು ಹಿಂದ್ಗಡೆಯಿಂದ ಬಂದು ಹೇಡಿಗಳ ರೂಪದಲ್ಲಿ ಕೊಚ್ಚಿ ಹೋಗ್ತಾರಲ್ಲ, ಇದು ಗಂಡಸ್ರಂತ ಕರಿಬೇಕೇನು ಇವ್ರನ್ನ? ನಾನು ಅದಕ್ಕೋಸ್ಕರ ಹೇಳಿದೆ, ಇದನ್ನು ಬರಲಿ. ಚುನಾವಣೆ ಬಂದ ಸಂದರ್ಭ ಅವ್ರು ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ, ಇಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಏನೇನು ಮಾಡಿದ್ವಿ ಅದನ್ನು ಹೇಳ್ತೇವೆ. ಸರ್, ರಾಹುಲ್ ಗಾಂಧಿ ಅವರು ಬಂದು 150 ಸೀಟ್ ಇದು ಟಾರ್ಗೆಟ್ ಇಟ್ಟಿದ್ದಾರೆ, ನಿಮ್ದು 150, JDS-ನವ್ರದ್ದು 150, ಒಟ್ಟು ಎಷ್ಟು ಸೀಟ್ ಗೊತ್ತಾಗ್ತಿಲ್ಲ ರಾಜ್ಯದಲ್ಲಿ? 28 ಲೋಕಸಭೆ ತಾನೇ, 28 ಲೋಕಸಭೆ ಚುನಾವಣೆ ಮುಂಚೆ ಮೊನ್ನೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವ್ರು ಹೇಳಿದ್ದೇನು, BJP-ಗೆ 2 ಸೀಟ್ ಬರುತ್ತೆ, 2 ಬರಲ್ಲ, ನಮ್ಗೆ 26 ಜಾಸ್ತಿ ಬರುತ್ತೆ ಅಂತ. ಎಷ್ಟು ಬಂತು ಅವ್ರಿಗೆ? ಒಂದೇ ಒಂದು ಸೀಟ್. ನಾವು ಆ ರೀತಿ ಕೊಚ್ಕೊಳ್ಳಲಿಲ್ಲ, 25 ಸೀಟ್ ಗೆದ್ವಿ. ಅದರ ನಂತರ ವಿಧಾನಸಭೆ ಚುನಾವಣೆ, ಈಗಲೂ ನಾನೇ ಮುಖ್ಯಮಂತ್ರಿ ಅಂದರು ಸಿದ್ದರಾಮಯ್ಯ, ಚುನಾವಣೆ ಮುಂಚೆ ಮುಂದೆ ಮುಖ್ಯಮಂತ್ರಿ ನಾನೇ ಅಂದರು. ಅವರೇ ಚಾಮುಂಡೇಶ್ವರಿ ಸೋತದ್ರು, ಸರ್ಕಾರ ಕಳ್ಕೊಂಡ್ರು, ಕಾಂಗ್ರೆಸ್ ಸರ್ಕಾರ ಕಳ್ಕೊಂಡ್ರು. ಉಪಚುನಾವಣೆಗಳೆಲ್ಲ ಕಡೆ ನಾವೇ ಗೆದ್ವಿ, ಗ್ರಾಮ ಪಂಚಾಯತಿ ನಾವೇ ಗೆದ್ವಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಅವ್ರಿಗೆ ಬರೀ ಘೋಷಣೆಯಲ್ಲಿದ್ದಾರೆ ಅವರು, ನಾವು ಸಾಧನೆಯಲ್ಲಿದ್ದೀವಿ. ಆಗ ಎಲ್ಲ ಚುನಾವಣೆಗಳು ನಾವು ಗೆದ್ದು ಬರ್ತಾ ಇದ್ದೀವಿ. ಮುಂದೆ ಬರೆದಂಥ ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಕೇಂದ್ರ ನಾಯಕರು ಗುರಿ ಇಟ್ಕೊಂಡಿದ್ದಾರಲ್ಲ, 150 ಸ್ಥಾನಕ್ಕಿಂತ ಹೆಚ್ಚಿಗೆ ಕರ್ನಾಟಕ ರಾಜ್ಯದಲ್ಲಿ 28 ಸಾಧ್ಯವರು 28 ಗೆಲ್ಲಂಥ ಪ್ರಯತ್ನ.